ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತಿನ ರೆಸಿಪಿ ಯಾವುದಪ್ಪ ಅಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕಂತೇಳಿ ಯೋಚನೆ ಮಾಡಕತ್ತಿರ್ತೀರಿ. ಆಗ ಏನಿಲ್ಲರಿ, ಸಿಂಪಲ್ಲಾಗಿ ರಾತ್ರಿ ಉಳಿದಿರೋ ಅನ್ನನ ಈ ರೀತಿ ಒಗ್ಗರಣೆ ಹಾಕ್ಕೊಳ್ಳೋದು. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ, ಅಲ್ಲೆಲ್ಲರೂ ಹಿಂಗೆ ಮಾಡೇ ಮಾಡ್ತಾರೆ. ಇದಾಗೇನು ಡಿಫ್ರೆಂಟ್ ಇಲ್ಲ, ಭಾಳ ಈಸಿಯಾಗಿ ಓನ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಯೂಸ್ ಮಾಡಿಕೊಂಡ ಈ ರೀತಿ ಸಿಂಪಲ್ಲಾಗಿ ರೈಸ್ನ ಟಿಫನ್ನಿಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ಈ ವಿಡಿಯೋ ಒಳಗೆ ನೋಡ್ಕೊಂಡು ಬರ್ರಿ. ಈ ರೈಸ ಉದುರು ಉದುರಾಗಿ ಟೇಸ್ಟಿಯಾಗಿ ಭಾಳ ಚಂದ ಅಂದ್ರೆ ಚಲೋ ಅನ್ನಿಸ್ತೈತಿ ತಿನ್ನಾಕೆ. ಬರ್ರಿ, ನಾವು ವಿಡಿಯೋ ಶುರು ಮಾಡೋಣಂತ. ನೋಡ್ರಿ, ಇಲ್ಲಿ ಒಂದು ಕಡಾಯಿ ಇಟ್ಕೊಂಡೀನಿ. ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕ್ಕೊಂಡಾದ್ಮ್ಯಾಗ ಸ್ವಲ್ಪ ಜೀರಿಗೆ, ಹಂಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಾದ್ಮ್ಯಾಗ ಇದಕ್ಕೆ ಕಟ್ ಮಾಡಿ ಇಟ್ಟುಕೊಂಡಂಥ ಮೆಣಸಿನ್ಕಾಯಿನ ಹಾಕ್ಕೊಳಕತ್ತೀನಿ. ನೋಡ್ರಿ, ಇಲ್ಲಿ ಭಾಳ ಈಸಿ ಐತ್ರಿ, ಈರುಳ್ಳಿ ಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡಿಕೊಂಡ ಒಂದು ಒಗ್ಗರ್ಣೆ, ಅನ್ನಕ್ಕೆ ಒಂದು ಒಗ್ಗರಣೆ ಹಾಕ್ಕೋಬೇಕು ಅಷ್ಟೇ. ಮೆಣಸಿನ್ಕಾಯಿನ ಒಂದು 2 ನಿಮಿಷ ಫ್ರೈ ಮಾಡ್ಕೋರಿ. ಮೆಣಸಿನ್ಕಾಯಿ ಫ್ರೈ ಆದ್ಮ್ಯಾಗ ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಫ್ರೈ ಆದ್ಮ್ಯಾಗ ಒಂದು ಈರುಳ್ಳಿನ 2 ಕಟ್ ಮಾಡಿ ಇಟ್ಕೊಂಡೀನಿ. ಕಟ್ ಮಾಡಿದಂಥ ಈರುಳ್ಳಿನ ಇದಕ್ಕೆ ಹಾಕ್ಕೋಬೇಕ್ರಿ. ನೋಡ್ರಿ, ಈಗ ಈರುಳ್ಳಿ ಹಾಕ್ಕೊಳಕತ್ತೀನಿ. ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 2 ನಿಮಿಷ. ಅಂದ್ರೆ ಈರುಳ್ಳಿದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ ಈರುಳ್ಳಿನ. ಈ ರೀತಿ ಅರ್ಜೆಂಟಲ್ಲಿದ್ದಾಗ ನೈಟ್ ರೈಸ್ ಏನಾದರೂ ಉಳ್ದಿತ್ತಂದ್ರೆ ಈ ರೀತಿ ಮಾಡ್ಕೋಬೋದ್ರಿ. ಆಲ್ಮೋಸ್ಟ್ ಎಲ್ಲರೂ ಇದನ್ನು ಮಾಡತ್ತಾರು. ಇದ್ರೊಳಗೇನು ಸ್ಪೆಷಲ್ ಇಲ್ಲ, ಬಟ್ ಒಬ್ಬೊಬ್ಬರು ಶೇಂಗಾ ಅದು ಇದು ಕಡಲೆಬೇಳೆ ಅಂತ ಎಲ್ಲ ಹಾಕ್ತಾರೋ ಅದೇನೂ ಇಲ್ಲದೆ ಇದೆ. ವೆರಿ ಸಿಂಪಲ್ಲಾಗಿ ಓನ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡ್ಕೊಂಡು ಮಾಡಕತ್ತೀನಿ. ತಿನ್ನಕ್ಕೂ ಟೇಸ್ಟ್ ಇರ್ತೈತಿ. ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಕ್ಕೆ ಬಂದು ರೀ. ಈರುಳ್ಳಿ ಫ್ರೈ ಆದ್ಮ್ಯಾಗ ಇದಕ್ಕೆ ಒಂದು 1/2 ಟೇಬಲ್ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳತ್ತೀನಿ. ನೀವೇ ಉಪ್ಪು ಹಾಕ್ಕೊಂಡು ನೋಡ್ಕೊಂಡು ಹಾಕೋರಿ, ಯಾಕಂದ್ರೆ ಮೊದಲು ನಾವು ಅನ್ನದಾಗ ಉಪ್ಪು ಹಾಕ್ಕೊಂಡು ಮಾಡಿರ್ತೀವಿ ಅದಕ್ಕೋಸ್ಕರ. ಈಗ ಒಂದು 1/2 ಟೇಬಲ್ಸ್ಪೂನ್ ಆಗುವಷ್ಟು ಅರಶಿನ ಪುಡಿನ ಈಗ ಹಾಕ್ಕೊಂಡಿನಿ ನಾನು, ಟರ್ಮರಿಕ್ ಪೌಡ್ರ. ಈಗ ನೋಡ್ರಿ, ನೈಟ್ ಉಳಿದಿರುವಂಥ ಅನ್ನನ ತೆಗೆದಿಟ್ಕೊಂಡಿದ್ನಿ. ಈಗ ರೈಸ್ನ ಹಾಕ್ಕೊಳತ್ತೀನಿ. ಇದನ್ನು ರೈಸ ನೀವು ಮೊದಲಿಗೆನ ಬಿಡಿ ಬಿಡಿ ಮಾಡ್ಕೊಂಡು ಇಟ್ಕೋಬೇಕ್ರಿ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಲಾಸ್ಟಿಗೆ ಶುಗರ್ ಹಾಕ್ಕೋಬೇಕು. ಇಷ್ಟ ವೇರಿ ಅಂದ್ರೆ ವೇರಿ ಸಿಂಪಲ್, ತಿನ್ನಕ್ಕೂ ಅಟ್ಟ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತೈತಿ. ಇದು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕ್ರಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇದು ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತೆ ಅಂಥೇಳಿ ನಮ್ಮ ಚಾನಲ್ಗೆ ಒಂದು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.